ನಮಸ್ತೆ ವೆಲ್ಕಮ್ ಟು ನ್ಯೂಸ್ ಸೆನ್ಸ್ ನಾನು ಜಾನ್ವಿ ಅದು ಎರಡು ಸಾವಿರದ ಎರಡು ಫೆಬ್ರವರಿ ಇಪ್ಪತ್ತೇಳನೇ ತಾರೀಕು ಗುಜರಾತ್ನ ಗೋಧ್ರಾ ಜಂಕ್ಷನಲ್ಲಿ ರೈಲ್ನಲ್ಲಿದ್ದ ಐವತ್ತೊಂಬತ್ತು ಕರಸೇವಕರನ್ನು ಮುಸ್ಲಿಂ ಗುಂಪೊಂದು ಜೀವಂತವಾಗಿ ಸುಟ್ಟುಹಾಕುತ್ತೆ ದೇಶದ ಹಿಂದುವನ್ನು ಬಡಿದೆಬ್ಬಿಸಿದಂತಹ ದಿನ ಅದು ಆದರೆ ಗುಜರಾತ್ ಕೋಮು ಗಲಭೆ ಪ್ರಾರಂಭ ಆಗಿದ್ದು ಖಂಡಿತ ಇಲ್ಲಿಂದ ಅಲ್ಲ ಅದು ಐವತ್ತಾರು ವರ್ಷದ ಕಥೆ ಜಾತ್ಯತೀತತೆಯ ಹೆಸರಲ್ಲಿ ಗುಜರಾತ್ ಹೇಗೆ ನೊಂದು ಬೆಂದಿತ್ತು ಹಿಂದೂಗಳು ಹೇಗೆ ನರಕ ಅನುಭವಿಸಿದ್ರು ಅನ್ನೋದನ್ನು ಈ ದೇಶದ ಪ್ರತಿ ಹಿಂದೂ ಕೂಡ ತಿಳ್ಕೊಳ್ಬೇಕು ಖಂಡಿತ ನಾನಿವತ್ತು ನಿಮಗೆ ಸಾವಿರದ ಒಂಬೈನೂರ ನಲವತ್ತಾರರಿಂದ ಎರಡು ಸಾವಿರದ ಎರಡರವರೆಗೂ ಗುಜರಾತ್ನಲ್ಲಿ ಏನೇನಾಗಿತ್ತು ಇದುವರೆಗೂ ಯಾರು ಹೇಳದಂತಹ ಸತ್ಯಗಳೆಷ್ಟು ಗುಜರಾತ್ ಫೈಲನ್ನು ಒಮ್ಮೆ ಓಪನ್ ಮಾಡಿ ನೋಡೋಣ ಬನ್ನಿ ಸಾವಿರದ ಒಂಬೈನೂರ ನಲವತ್ತಾರು ಗುಜರಾತ್ನಲ್ಲಿ ಮೊದಲ ಬಾರಿಗೆ ಕೋಮು ಗಲಭೆ ಅನ್ನೋದು ನಡೆಯುತ್ತೆ ಇದು ನಡೆಯೋದು ಗುಜರಾತ್ನ ಅಹಮದಾಬಾದ್ನಲ್ಲಿ ಆ ಸಮಯದಲ್ಲಿ ಅಹಮದಾಬಾದ್ ಮುಸ್ಲಿಂ ಲೀಗ್ನ ಪ್ರಮುಖ ಕೇಂದ್ರವಾಗಿತ್ತು ಆವತ್ತು ಜಗನ್ನಾಥ ರಥಯಾತ್ರೆಯಲ್ಲಿ ನಡೆದಂತಹ ವಿವಾದ ಕೋಮು ಗಲಭೆಯಾಗಿ ಟರ್ನ್ ತೆಗೆದುಕೊಳ್ಳುತ್ತೆ ಬಹಳಷ್ಟು ಹಿಂದೂಗಳು ಗಲಭೆಯಲ್ಲಿ ಹತ್ಯೆಗೀಡಾಗ್ತಾರೆ ನಂತರ ದೇಶಕ್ಕೆ ಸ್ವಾತಂತ್ರ್ಯ ಕೂಡ ಸಿಗುತ್ತೆ ಭಾರತದ ವಿಭಜನೆ ಆಗುತ್ತೆ ಅಹಮದಾಬಾದ್ ಭಾರತದ ಪ್ರಮುಖ ಕೈಗಾರಿಕಾ ಕೇಂದ್ರ ನಗರವಾಗಿ ಬೆಳೆಯುತ್ತೆ ಸಾವಿರದ ಒಂಬೈನೂರ ಐವತ್ತು ಅರವತ್ತರ ಸಮಯದಲ್ಲಿ ಬಹಳಷ್ಟು ಜನ ಮುಸ್ಲಿಮರು ಬೇರೆ ಬೇರೆ ಕಡೆಯಿಂದ ಅಹಮದಾಬಾದ್ಗೆ ವಲಸೆ ಬರ್ತಾರೆ ಸಾವಿರದ ಒಂಬೈನೂರ ಐವತ್ತರಿಂದ ಅರವತ್ತರವರೆಗೂ ಮುಸ್ಲಿಮರು ವಲಸೆ ಬಂದಿದ್ದಾಯಿತು ಇದಾದ ಮುಂದಿನ ದಶಕದಲ್ಲಿ ಅಂದರೆ ಸಾವಿರದ ಒಂಬೈನೂರ ಅರವತ್ತರಿಂದ ಎಪ್ಪತ್ತರ ಸಮಯದಲ್ಲಿ ಗುಜರಾತ್ನಲ್ಲಿ ನಡೆಯೋದು ಸಾಲು ಸಾಲು ಗಲಭೆ ಈ ಹತ್ತು ವರ್ಷದಲ್ಲಿ ಗುಜರಾತ್ನಲ್ಲಿ ರಕ್ತ ದೋ ನಡೆದು ಹೋಗುತ್ತೆ ಸಾವಿರದ ಒಂಬೈನೂರ ಅರವತ್ತೊಂದು ಎಪ್ಪತ್ತೊಂದರ ನಡುವೆ ಗುಜರಾತ್ನ ಹದಿನಾರು ಜಿಲ್ಲೆಗಳು ಕೋಮು ಹಿಂಸಾಚಾರದಿಂದ ತತ್ತರಿಸಿ ಹೋಗುತ್ತೆ ಅಕ್ಷರಶಃ ತತ್ತರಿಸಿ ಹೋಗುತ್ತೆ ನಗರ ಪ್ರದೇಶದಲ್ಲಿ ಆರ್ನೂರ ಎಂಬತ್ತೈದು ಗ್ರಾಮೀಣ ಪ್ರದೇಶದಲ್ಲಿ ನೂರ ಹದಿನಾಲ್ಕು ಘಟನೆಗಳು ಈ ಹತ್ತು ವರ್ಷದಲ್ಲೇ ದಾಖಲಾಗಿದೆ ಅದರಲ್ಲೂ ಈ ಸಿಟಿಯಲ್ಲಿ ಏನು ಆರ್ನೂರ ಎಂಬತ್ತೈದು ಪ್ರಕರಣಗಳು ನಡೆಯುತ್ತೆ ಆರ್ನೂರ ಎಂಬತ್ತೈದರಲ್ಲಿ ಐನೂರ ಎಪ್ಪತ್ತೆಂಟು ಘಟನೆಗಳು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲೇ ಸಂಭವಿಸಿದ್ದು ಅಂದರೆ ಒಂಬತ್ತು ವರ್ಷದಲ್ಲಿ ನೂರ ಏಳು ಗಲಭೆ ಆದರೆ ಇದೊಂದೇ ವರ್ಷದಲ್ಲಿ ಐನೂರ ಎಪ್ಪತ್ತೆಂಟು ಆಗತ್ತೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರ ಸೆಪ್ಟೆಂಬರ್ ತಿಂಗಳಲ್ಲಿ ಜಗನ್ನಾಥ ರಥಯಾತ್ರೆ ನಡೀತಾ ಇತ್ತು ಆಗ ಯಾತ್ರೆ ನಡೆಸ್ತಾ ಇದ್ದಂತಹ ಸಾಧುಗಳ ಮೇಲೆ ಮುಸ್ಲಿಮರ ಗುಂಪು ದಾಳಿ ಮಾಡುತ್ತೆ ಅದ್ರ ಪರಿಣಾಮ ಗುಜರಾತ್ ಹೊತ್ತಿ ಉರಿಯತ್ತೆ ಇಡೀ ರಾಜ್ಯದಲ್ಲಿ ಹಿಂಸಾಚಾರ ನಡೆದು ಹೋಗುತ್ತೆ ಸಾವಿರದ ನೂರು ಜೀವಗಳು ಬಲಿಯಾಗ್ತವೆ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿ ನಾಶವಾಗುತ್ತೆ ಆ ಟೈಮ್ನಲ್ಲಿ ಗುಜರಾತ್ನಲ್ಲಿ ಆಡಳಿತ ನಡೆಸ್ತಾ ಇದ್ದಿದ್ದು ಕಾಂಗ್ರೆಸ್ ಸರ್ಕಾರ ಜಾತ್ಯಾತೀತತೆ ಹೆಸರಲ್ಲಿ ಅವತ್ತೂ ಕೂಡ ಒಂದು ಸಮುದಾಯದ ಪರವಾಗಿ ನಿಂತಿತ್ತು ಕಾಂಗ್ರೆಸ್ ಸರ್ಕಾರ ಕ್ಯಾಮ್ ಅನ್ನೋ ಸಿದ್ಧಾಂತ ನಿಟ್ಟುಕೊಂಡು ರಾಜಕೀಯ ನಡೆಸ್ತಾ ಇತ್ತು ಅಂದರೆ ಕೆ ಅಂದರೆ ಕೊಹ್ಲಿ ಹೆಚ್ ಅಂದರೆ ಹರಿಜನ ಎ ಅಂದರೆ ಆದಿವಾಸಿ ಎಂ ಅಂದರೆ ಮುಸ್ಲಿಂ ಈ ಸಿದ್ಧಾಂತದ ಆಧಾರದಲ್ಲಿನೇ ಮೂವತ್ತು ವರ್ಷ ಕಾಂಗ್ರೆಸ್ ಆಡಳಿತ ನಡೆಸುತ್ತೆ ಸಾವಿರದ ಒಂಬೈನೂರ ಎಂಬತ್ತು ತೊಂಬತ್ತರ ದಶಕದಲ್ಲಿ ಅಕ್ರಮ ಮದ್ಯ ಸಾಗಾಟ ಮಾಡ್ತಾ ಇದ್ದಂತಹ ಮಾಫಿಯಾ ಡಾ ಅಬ್ದುಲ್ ಲತೀಫ್ನನ್ನು ಇಟ್ಕೊಂಡು ಕಾಂಗ್ರೆಸ್ ಪ್ರಚಾರ ಕೂಡ ಮಾಡಿತ್ತು ಲತೀಫ್ನ ಗೂಂಡಾಗಳು ಹಿಂದೂಗಳಿಗೆ ಕಿರುಕುಳ ಕೊಟ್ಟರು ಹಿಂದೂ ಹುಡುಗಿರನ್ನ ಕಿಡ್ನಾಪ್ ಮಾಡಿದ್ರು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಅಹಮದಾಬಾದ್ನಲ್ಲಿ ನಡೆದಂತಹ ಹತ್ಯಾಕಾಂಡದಲ್ಲಿ ಇದೇ ಲತೀಫ್ನ ಗೂಂಡಾಗಳು ಎಂಟು ಹಿಂದೂಗಳನ್ನು ಜೀವಂತವಾಗಿ ಸುಟ್ಟು ಹಾಕ್ತಾರೆ ಆಗಲೂ ಲತೀಫ್ನಿಗೆ ಶಿಕ್ಷೆ ಆಗೋದಿಲ್ಲ ಯಾಕಂದರೆ ಕಾಂಗ್ರೆಸ್ ಪಕ್ಷದ ಆಶೀರ್ವಾದ ಆತನ ಮೇಲಿರುತ್ತೆ ಹೀಗೆ ಕಾಂಗ್ರೆಸ್ ಆಳ್ವಿಕೆಯಲ್ಲಿ ಹಿಂದೂಗಳ ಮೇಲೆ ದಬ್ಬಾಳಿಕೆ ನಡೀತಾನೆ ಇತ್ತು ಈ ಟೈಮ್ನಲ್ಲಿ ಗುಜರಾತ್ನಲ್ಲಿ ಬಿಜೆಪಿ ಹಿಂದೂಗಳ ಆಕ್ರೋಶವನ್ನು ಗುರುತಿಸುತ್ತೆ ಹಿಂದೂ ಸಂಘಟನೆಗಳು ಕೊಂಡು ಅದರ ಪರಿಣಾಮ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಕಾಂಗ್ರೆಸ್ ಅನ್ನು ಅಧಿಕಾರದಿಂದ ಕೆಳಗಿಳಿಸಿ ಬಿ ಜೆ ಪಿ ಸರ್ಕಾರ ಬರುತ್ತೆ ಬಿ ಜೆ ಪಿ ಅಧಿಕಾರಕ್ಕೆ ಬಂದಾಗ ಮೊದಲು ಮಾಡಿದ ಕೆಲಸ ಅಂದರೆ ಅದು ಮಾಫಿಯಾ ಡಾನ್ ಆಗಿದ್ನಲ್ಲ ಅಬ್ದುಲ್ ಲತೀಫನ ಎನ್ಕೌಂಟರ್ ಆದರೆ ಈ ಸರ್ಕಾರ ಐದು ವರ್ಷ ಕಂಪ್ಲೀಟ್ ಮಾಡೋಕ್ಕೆ ಕಾಂಗ್ರೆಸ್ ಬಿಡಲಿಲ್ಲ ಬಿ ಜೆ ಪಿ ಅತೃಪ್ತ ನಾಯಕನಾಗಿದ್ದ ವಘೇಲಾ ಅವರ ಸಹಾಯದಿಂದ ಕೇಶು ಸರ್ಕಾರವನ್ನು ಅಸ್ಥಿರಗೊಳಿಸಲಾಗುತ್ತೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಬಿ ಜೆ ಪಿ ಸರ್ಕಾರ ಪತನ ಆಗುತ್ತೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಮತ್ತೆ ಬಿ ಜೆ ಪಿ ಚುನಾವಣೆ ಗೆದ್ದು ಅಧಿಕಾರಕ್ಕೆ ಬರುತ್ತೆ ಏನವ್ರನ್ನ ಇಳಿಸಿರ್ತಾರೆ ಆದರೆ ಮತ್ತೆ ಜನ ಅವ್ರಿಗೆ ಅವಕಾಶ ಕೊಡ್ತಾರೆ ಆದರೆ ಸಿ ಎಂ ಕೆಶುಭಾಯಿ ಪಟೇಲ್ ವಿರುದ್ಧ ಕಾಂಗ್ರೆಸ್ ವಾಗ್ದಾಳಿಯನ್ನು ಮುಂದುವರಿಸ್ತಾನೆ ಇತ್ತು ಪಟೇಲರ ಜನಪ್ರಿಯತೆ ಕುಸಿತಾ ಇತ್ತು ಅಷ್ಟೇ ಅಲ್ಲ ಕೇಶುಭಾಯ್ ಬಿ ಜೆ ಪಿಯ ಹಿಂದುತ್ವದ ಅಜೆಂಡಾಕ್ಕೆ ಬಲವಾಗಿರಲಿಲ್ಲ ಆ ಕಾರಣಕ್ಕೆ ಅಂತಾನೆ ಎರಡು ಸಾವಿರದ ಒಂದರಲ್ಲಿ ಬಿ ಜೆ ಪಿ ಮುಖ್ಯಮಂತ್ರಿಯನ್ನು ಬದಲಾಯಿಸುತ್ತೆ ಆ ಟೈಮಲ್ಲಿ ಅಷ್ಟೇನು ಫೇಮಸ್ ಆಗಿರದಂತಹ ನರೇಂದ್ರ ಮೋದಿಯವರನ್ನು ಗುಜರಾತ್ನ ಮುಖ್ಯಮಂತ್ರಿಯನ್ನಾಗಿ ನೇಮಕ ಮಾಡಲಾಗತ್ತೆ ಎರಡು ಸಾವಿರದ ಎರಡರಲ್ಲಿ ಕಾಂಗ್ರೆಸ್ ಐವತ್ತಾರು ವರ್ಷದಿಂದ ಮಾಡಿದ್ದಂತಹ ಪಾಪಗಳಿಗೆ ಗುಜರಾತ್ನ ಹಿಂದೂಗಳು ಬಲಿಯಾಗಬೇಕಾಯಿತು ಅಯೋಧ್ಯೆಯಿಂದ ಅಹಮದಾಬಾದ್ಗೆ ಸಬರಮತಿ ಎಕ್ಸ್ಪ್ರೆಸ್ ರೈಲು ಹೊರಟಿತ್ತು ಪೂರ್ಣಾಹುತಿಯಾಗಕ್ಕಾಗಿ ಅಂತ ಸಾವಿರದ ಏಳ್ನೂರು ಕರಸೇವಕರು ಅಯೋಧ್ಯೆಯ ಕಡೆ ಪ್ರಯಾಣ ಬೆಳೆಸಿದರು ಆದರೆ ಅದು ಗೋಧ್ರಾ ಜಂಕ್ಷನ್ಗೆ ಬೆಳಗ್ಗೆ ಏಳು ನಲವತ್ತ್ ಮೂರಕ್ಕೆ ತಲುಪಿ ಅಲ್ಲಿಂದ ಹೊರಟಾಗ ಯಾರೋ ಚೈನ್ ಎಳೆದ್ರು ಹೇಳಿ ಕೇಳಿ ಗೋಧ್ರಾ ಮುಸ್ಲಿಂ ಬಹುಸಂಖ್ಯಾತ ಪಟ್ಟಣ ಹಾಗೆ ಕಾಂಗ್ರೆಸ್ ನಾಯಕರ ನೇತೃತ್ವದಲ್ಲಿ ಎರಡು ಸಾವಿರ ಮುಸ್ಲಿಮರ ಗುಂಪು ಪೆಟ್ರೋಲ್ ಕ್ಯಾನ್ ಅನ್ನು ಹಿಡ್ಕೊಂಡು ಅಲ್ಲಿ ಜಮಾಯಿಸುತ್ತೆ ಸುಮಾರು ಎರಡು ಸಾವಿರ ಜನರ ಗುಂಪು ರೈಲಿನ ಮೇಲೆ ದಾಳಿ ಮಾಡುತ್ತೆ ಮೊದಲು ಕಲ್ಲು ತೂರಾಡ್ತಾರೆ ಅದಾದ ಮೇಲೆ ರೈಲಿನ ನಾಲ್ಕು ಬೋಗಿಗಳಿಗೆ ಬೆಂಕಿ ಹಚ್ಚುತ್ತಾರೆ ರೈಲಿನೊಳಗೆ ಎಷ್ಟೋ ಮಂದಿ ಸಿಕ್ಕಾಕೊಳ್ತಾರೆ ಇಪ್ಪತ್ತೇಳು ಮಹಿಳೆಯರು ಮತ್ತು ಹತ್ತು ಮಕ್ಕಳು ಸೇರಿದಂತೆ ಐವತ್ತೊಂಬತ್ತು ಕರಸೇವಕರು ಸುಟ್ಟು ಕರಕಲಾದರು ನಲವತ್ತೆಂಟು ಮಂದಿ ಗಾಯ ಆಗತ್ತೆ ಐವತ್ತಾರು ವರ್ಷದಿಂದ ಗುಜರಾತ್ ಕೋಮು ಗಲಭೆಯಲ್ಲಿ ಮತ್ತೆ ಮತ್ತೆ ಹಿಂದೂಗಳೇ ಬಲಿಪಶುವಾದರು ಫೆಬ್ರವರಿ ಇಪ್ಪತ್ತೇಳು ಎರಡು ಸಾವಿರದ ಎರಡು ಅವತ್ತೆಷ್ಟೋ ಜನರು ಕಣ್ಣೀರು ಹಾಕಿದರು ಎಷ್ಟೋ ಹಿಂದೂಗಳು ಮನೆಯಲ್ಲಿ ಅಡುಗೆ ಮಾಡಲಿಲ್ಲ ಇಪ್ಪತ್ತೇಳು ಫೆಬ್ರವರಿ ಎರಡು ಸಾವಿರದ ಎರಡರ ನಂತರ ಏನಾಯಿತು ಅನ್ನೋದು ಇತಿಹಾಸ ಗುಜರಾತ್ನಲ್ಲಿ ಪ್ರತಿ ಬಾರಿ ಹಿಂದೂಗಳ ಹತ್ಯೆ ನಡೆದಾಗ ಅಲ್ಲಿದ್ದು ಕಾಂಗ್ರೆಸ್ ಸರ್ಕಾರ ಆದರೆ ಮೊದಲ ಬಾರಿಗೆ ಬಿ ಜೆ ಪಿ ಸರ್ಕಾರ ಅಧಿಕಾರದಲ್ಲಿತ್ತು ಐವತ್ತಾರು ವರ್ಷ ಹಿಂದೂಗಳ ಎದೆಯೊಳಗೆ ಕುದೀತಾ ಇದ್ದಂತಹ ಜ್ವಾಲಾಮುಖಿ ಹೊರಬರೋ ತವಕದಲ್ಲಿತ್ತು ಆವತ್ತು ಆ ಜ್ವಾಲಾಮುಖಿಯ ಸ್ಫೋಟವಾಗತ್ತೆ ನಂತರ ಗುಜರಾತ್ನಲ್ಲಿ ನಡೆಯೋದೇನು ಅದನ್ನು ಮುಂದಿನ ಎಪಿಸೋಡ್ನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇದಾಗಿತ್ತು ಇವತ್ತಿನ ನ್ಯೂಸ್ ಸೆನ್ಸ್ ನೋಡ್ತಾ ಇರಿ ಟಿ ವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಅಂದರೆ ನಮ್ಮೆಲ್ಲರ ಕೈಯಲ್ಲಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ